ಯಾಕಂದ್ರೆ ಏನಿದೆ ಸೆಂಟೆನ್ಸು? ಒನ್ ಇಯರ್ ಹೀಸ್ ಬಿನ್ ಕನ್ವಿಕ್ಟೆಡ್ ಫಾರ್ 1 ಇಯರ್. ಹ್ಮ್, ಸೊ ಹಾಗಾಗಿ ಅದನ್ನ ಇನ್ನೇನು ಕಡಿಮೆ ಮಾಡೋಕ್ಕಾಗುತ್ತೆ? ಅವ್ರ ಸ್ಟೇಟ್ ಅವ್ರು ಹಾಕಿದ್ರೆ 3 ವರ್ಷ ಕೊಡಬೇಕಾಗಿತ್ತು. ಎಸ್ ಮ್ಯಾಮ್. ದಟ್ಸ್ ಮೈ ರಿಕ್ವೆಸ್ಟ್ ಮೈ ಲಾರ್ಡ್ಶಿಪ್. ಹಾಗಾಗಿ ಅಲ್ಲಮ್ಮ, ಅದ್ರಲ್ಲಿ ಕಡಿಮೆ ಮಾಡಕ್ಕೆ ಇನ್ನೇನು ಇಲ್ಲ. ಯಾಕೆಂತಂದ್ರೆ 3 ಪ್ರಾಬ್ಲಮ್. ಮೊದಲನೇ ಪ್ರಾಬ್ಲಮ್ಮು ಫೋರ್ಜರಿ, ಎರಡನೇ ಪ್ರಾಬ್ಲಮ್ಮು ಮೂರನೇ ಅಕ್ಯೂಸ್ಟಿನ ಪಾಸ್ಪೋರ್ಟ್ನ ತಗೊಂಡು ಒಂದನೇ ಅಕ್ಯೂಸ್ಟ್ ನಾನೇ ಅಂತ ಹೋಗ್ತಾನೆ. ಎಸ್ ಮ್ಯಾಮ್. ಇವರೆಲ್ಲ ಹೆಂಗೆ ಅಂತ ಇವೆಲ್ಲ ಮೈ ಲಾರ್ಡ್ಶಿಪ್ ಇಟ್ ಈಸ್ ದಿ ಅಕ್ಯೂಸ್ ನಂಬರ್ ಟೂ ಹೂ ಹ್ಯಾಸ್ ಗಿವನ್ ದಿ ಪಾಸ್ಪೋರ್ಟ್ ಆಫ್ ಅಕ್ಯೂಸ್ ನಂಬರ್ ತ್ರೀ ಒಪ್ಕೊಳಕ್ ಯಾಕೆ ಹೋದ ಇವನು? ಮೈ ಲಾರ್ಡ್ಶಿಪ್ ಅವರು ಕೂಲಿ ನಾನೇನು ಕೂಲಿ ಆಗಿ ಮಾಡ್ಲಿಲ್ಲ ಅನ್ನಕ್ ಆಗಲ್ಲ. ಈಗ ಸಿಕ್ಕಾಕೊಂಡಿರೋದು ಅವನು ಹೋದಾಗ ಇಮಿಗ್ರೇಷನ್ ಅಲ್ಲಿ, ಇಲ್ದೇರ ಅವ್ನು ದುಬೈಗೆ ಹೋಗ್ಬಿಟ್ರು ಅವನು. ಬಟ್ ಕೂಲಿ ಆಸೆ ಕೂಲಿ ಆಮೇಲಿಂದ ಕಷ್ಟ, SITಗೆ ಕಷ್ಟ. ಹಾಂ, ಬೇರೆ ಕಡೆಗೆ ಹೋಗ್ಬಿಟ್ರೆ ಕರ್ಕೊಂಬರೋದು ಕಷ್ಟ. ದುಬೈಗೆ ಹೋಗ್ಬಿಟ್ಟಿದ್ರೆ ಏನ್ ಏನ್ ಮಾಡ್ತಿದ್ರು? ಅವನ ಗ್ರಹಚಾರ ಇಮಿಗ್ರೇಷನ್ ಅಲ್ಲಿ ತಗಲಾಕೊಂಡ. ಬಡೂರ ಎಷ್ಟು ಹಾಗಾದ್ರೆ ಜನ ಹಿಂಗೆ ಹೋಗ್ಬಿಟ್ಟಿದಾರೋ. ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ, ಕನ್ವಿಕ್ಷನ್ನು ಸುಪ್ರೀಂ ಕೋರ್ಟಲ್ಲಿ ಕನ್ಫರ್ಮ್ ಆಗಿದೆ, 302 ಕನ್ವಿಕ್ಷನ್ನು. ಅವನ ಮೇಲೆ NBW ಅಂತ, ಬಹುಶಃ ಓಲ್ಡೆಸ್ಟ್ ಕೇಸ್ ಇನ್ ದಿ ಕಾರವಾರ ಅಂತ ಕಾಣುತ್ತೆ. ಬರೇ NBW ಕನ್ವಿಕ್ಟ್ನ ಹಿಡ್ಕೊಂಬರೋದಕ್ಕೆ. ಕೊನೆಗೆ ಅಲ್ಲಿ DYSP ಗೆ ಹೇಳಿದೆ ಭಟ್ಕಳಿಗೆ, ಹಿಡ್ಕೊಂಬರ್ತೀವಿ ಇಲ್ಲ ನಿನ್ನೆ ಕಳ್ಸನು ಅಲ್ಲಿ ನಿಂತ್ಕೊಂಬ ಅಂತ. ಒಳ್ಳೆ ಹುಡುಗ, ಕೋಲಾರದ ಕಡೆ ಅವನು, ಹುಮ್ಮಸ್ ಇತ್ತು, IPS GPS ಚೆನ್ನಾಗಿ ಮಾಡಿದ್ದ, ಗಟ್ಟಿಯಾಗಿದ್ದ ನೋಡೋಕ್ಕೆ, ಸ್ಟೌಟ್ ಆಗಿ. ಏನಯ್ಯ ನೀನು ಗಂಡಸೋ ಹೌದೋ ಅಲ್ವೋ ಅಂದೆ. ಪ್ಯಾಂಟ್ ನೋಡ್ಕೊಂಡ, ಏ ಹಂಗಲ್ಲ ನಾನು ಕೇಳಿದ್ದು ಅಂತ, ಹಿಡ್ಕೊಂಬರಕ್ಕೆ ಅಂತ. ಸರ್ ನಾನು ರೆಡಿ ಆಗಿದ್ದೀನಿ, ನಮ್ಮ SP ಒಪ್ತಾ ಇಲ್ಲ ಅಂದ. ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ, ಅಟ್ಟೆ ತಾನೇ, SP ನಾನು ಹ್ಯಾಂಡಲ್ ಮಾಡ್ಕೋತೀನಿ, ನೀ ಹಿಡ್ಕೊಂಬ ಅಂತ. ನೀವು SP ಹತ್ರ ಹೇಳ್ಸಿ ಸರ್ ಅವ್ರು ಇಂಟರ್ಫಿಯರೆನ್ಸ್ ಇಲ್ದಾರೆ, 1.5 ದಿನದಲ್ಲಿ ಹಿಡ್ಕೊಂಡು ಬರ್ತೀನಿ ಹಿಂದ. 1.5 ಯಾಕೆ ಅಂದೆ, ಈಗ ಹೋಗ 1/2 ದಿವಸ ಅಂದ. ಅಷ್ಟೇ ತಾನೆ, ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ಈಗ ನೀವು ಹೋಗು, ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡು ಅಂದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡು ಅಂದೆ, ಯಾಕೆಂದ್ರೆ ಅಲ್ಲಿ ಮಧ್ಯ 3 ಘಾಟ್ ತಲುಪಬೇಕು. ಈಗೆಲ್ಲ ಚೇಂಜ್ ಮಾಡಿಬಿಟ್ಟಿದಾರಂತೆ, ನಾನು ಹೋಗಿಲ್ಲ, ನಾನು ಕಾರವಾರ ಬಿಟ್ಟಮೇಲೆ ಆ ಕಡೆ ಹೋಗಿಲ್ಲ. ಅದೇನೋ ಒಂದು ಡಿಸ್ಟಿಕ್ ಜಡ್ಜ್ ಕ್ವಾರ್ಟರ್ಸ್ ಕೆಳಗಡೆನೆ ಒಂದು ಟನಲ್ ಮಾಡಿಬಿಟ್ಟಿದಾರಂತೆ. ಸೊ ಅದರಿಂದ 2 ಘಾಟ್ ಹೋಗ್ಬಿಡ್ತು, ಅರ್ಗ ಬಿಣ್ಗ ಮುಲ್ಗ ಅಂತ 3 ಘಾಟ್ ಅಂಕೋಲದಿಂದ ನಾವು ತಲುಪಬೇಕು ಅಂದ್ರೆ. ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆಗೆ ಹೋಗ್ಬಿಟ್ಟು ಮಿರ್ಜಾನ್ ದಾಟದ ಮೇಲೆ ಆನ್ ಮಾಡ್ಕೊ ಅಂದೆ. ಯಾಕೆ ಅಂದ, ಹೇಳಿದಷ್ಟು ಕೇಳಬೇಕು ಅಷ್ಟೇ ಅಂದೆ. ಅವ್ನು ಕಳಿಸ್ಬಿಟ್ಟು ಆದ್ಮೇಲೆ ಫೋನ್ ತಗೋ SP ಗೆ ಅಂದೆ. ಒಂದು ಸ್ವಲ್ಪ 6 ಅಡಿ 3 ಇಂಚ್ ಎತ್ತರ ಇದ್ರು, ಟೆನಿಸ್ ಗಿನಿಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು SP. ನಾನು ನೋಡಿದ್ರೆ ಹಿಂಗ್ ನೋಡ್ಬೇಕು ಅವ್ರು. ಆಯ್ತಲ್ಲ, ಅವ್ರಿಗೆ ಫೋನ್ ಮಾಡಿದೆ, ಬರಬೇಕು ಒಂದು 2 ನಿಮಿಷ ಅಂದೆ. ಬಂದರು, ನೋಡಿ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯಕ್ಕೆ ಹೇಳ್ತಿರೋ ಅಂತ. ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ, ಇವರು ಬೆವರಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಹೇಳಿದೆ ಹಿಡ್ಕೊಂಬರ್ತೀರ ಏನು ಮಾಡ್ತೀರಂತ. ಚೆನ್ನಾಗಿ ಬೈದರು DYSP ಗೆ, ಅವನು ಅಂತವನು, ಅವನು ಇಂಥವನು, ಕೆಲಸ ಮಾಡಲ್ಲ ಹಂಗೆ ಹಂಗೆ ಅಂತ. ಅವನಿಗೆ ಬೈತೀನಿ, ಅವನು ಹಿಡ್ಕೊಂಡು ಬರೋದು ಕೆಲಸ ನನಗೆ, ನಿಮ್ಮ ಕತೆ ಹೇಳಿ, ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂದೆ. ಏ ನಾನು ಯಾಕೆ ಬರ್ತೀನಿ ಸರ್ ಅಂದರು. ಹೌದು ತಾನೇ, ಅವ್ನು ಹಿಡ್ಕೊಂಡು ಬರ್ತಾನೆ, ನೀವು ಸುಮ್ಮನಿರ್ಬೇಕು, ಇಲ್ಲದೆ ನೀವು ಹೋಗ್ಬೇಕು. ಹಿಡ್ಕೊಂಬಂದರು, ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ನಮ್ಮ ಕೋರ್ಟ್ ಚೇಂಬರಿಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅವ್ನು ಫೋನ್ ಸ್ವಿಚ್ ಆಫ್ ಬರಬೇಕಲ್ಲ, ಬಂತು. ಹಿಡ್ಕೊಂಬಂದ ಅಷ್ಟೊತ್ತಿಗೆ 12 ಸತಿ ಹೋಗಿದ್ದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟ್. ಏನು ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನ್ನಲ್ಲಿ, ಅದಕ್ಕೊಬ್ರು DYSP ಬೇರೆ ಇರ್ತಾರೆ. 12 ಸತಿ ಹೋಗಿ ಬಂದಿದ್ದಾನೆ, ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟಿಂದ. ಹೆಂಗೆ? ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಆಗುತ್ತಿದ್ರಲ್ಲಿ ಅಂತ. ಇಮಿಡಿಯೇಟ್ಲಿ ಪ್ರೊಡ್ಯೂಸ್ಡು ಕನ್ವಿಕ್ಟು, ಸಬ್ ಜೈಲಿಂದ ತೆಗೆದು ಬೆಳಗಾಂಗೆ ಹೊತ್ತಾಕಿ ಇವತ್ತೇ ಹೊತ್ತ ಎಸಾಕ್ಬಿಡ್ಬೇಕು ಅವನಿಗೆ ಅಂತ ಹೇಳಿದೆ. ಅದು ಯಾಕೆಂದ್ರೆ ಅದು ಸ್ವಲ್ಪ ಭಾಳ ವಿಚಿತ್ರವಾದ ಕೇಸ್ ಅದು. ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅವನ ಅಲ್ಲಿ ಕೊಂದಾಕೋರು, ಇಲ್ಲದ್ರೆ ಬೇರೆ ಇನ್ನೇನೋ ಮಾಡೋರು. ಬೆಳಗಾಂಗೆ ಹಾಕ್ಬಿಟ್ಟೆ, ಒಂದೇನೋ ಕಾರಣಾಂತರದಿಂದ ಆಯಿತು ಆ ಕಡೆಗೆ ಬೆಳಗಾಂ ಜೈಲ್ಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು. ಅಲ್ಲಿಗೋದೆ, ಇವನಿದ್ದ ಅಲ್ಲಿ.
ಆಯ್ತಾ, ನಾವು ಧಾರವಾಡದಲ್ಲಿರುವಾಗ ಯಾವುದೋ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು, ಹೋಗಿದ್ವಿ. ಹೋದ್ರೆ ಅಲ್ಲಿದ್ದೆ ಅವನು, ಸುಮ್ಮನೆ ನಾನು ಕೇಳಿದೆ ಜೈಲರ್ಗೆ, ಹಿಂಗೆ ಒಬ್ಬ ಇದ್ದ ಕಾರವಾರದವನು, ಹಠಾತ್ಗಾಗಲೇ 5-6 ವರ್ಷ ಆಗೋಗಿತ್ತು, ಸರ್ ಇದ್ದಾನೆ ಅಂತಂದು ನೋಡ್ಬೇಕಲ್ಲ ಅಂದೆ. ಹ್ಞೂ ಇದ್ದ ಅಲ್ಲೇನೆ. ಏನಯ್ಯ ಹೇಗಿದ್ದಿ, ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದೀಯ ಇಲ್ವೋ ಅಂತ ಕೇಳಿದೆ. ಮಾಡ್ತಾ ಇದ್ದೀನಿ ಸರ್, ಒಳ್ಳೆ ಕೆಲಸ ಮಾಡಿದ್ರಿಂದ. ಯಾಕೆ ಅಂದ್ರೆ ಅಲ್ಲಿದ್ರೆ ನನ್ಗೆ ಕೊಂದಾಕ್ ಬಿಡ್ತಾ ಇದ್ರು ಅಂತ. ನೌ ಯು ಅಂಡರ್ಸ್ಟ್ಯಾಂಡ್? ಸೊ ಈ ಥರ ದಿನ ಬೆಳಗಾದ್ರೆ ಕನ್ವಿಕ್ಟ್ಗಳು ದುಬೈಗೆ ಹೋಗೋದು ಕಾಮನ್. ದುಬೈಗೆ ಹೋಗೋದು ಕಾಮನ್. ಎಲ್ಲ ಕೇಸಲ್ಲಿ ಎಲ್ಲ ವಿಟ್ನೆಸ್ಸು ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ, ಇಲ್ದರೆ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಅವ್ರು ಹೊರಗೆ ಬರೋದಲ್ಲ ವಾಪಸ್ ಅಲ್ಲಿಂದ. ಸೊ ಕ್ವಶನ್ ಆಫ್ A2 A3 A1 ಎಲ್ಲ ನನಗೆ ಓಮ್ ಪಿಕ್ಚರ್ಗೆ ಮಾತ್ರ. ನಾನು A1 ಮಾಡಿಬಿಟ್ಟಿದ್ದಾನಮ್ಮ, ನಾನು A2 ಮಾಡಿಬಿಟ್ಟಿದ್ದಾನಮ್ಮ ಅಂತ, ಇದೆಲ್ಲ ಕೋರ್ಟ್ಗಲ್ಲ, ಗೊತ್ತಾಯ್ತಲ್ಲ. ಅವೆಲ್ಲ ಓಮ್ ಪಿಕ್ಚರ್ಗೆ ಮಾತ್ರ. A1 ಆದರೆ ಬೇರೆ ಟ್ರೀಟ್ಮೆಂಟು, A10 ಆದರೆ ಬೇರೆ ಟ್ರೀಟ್ಮೆಂಟಾ. ಎಲ್ಲರಿಗೂ ಗುದ್ದೋದೇನೆ. ಯುದ್ಧಕ್ಕಿಳಿದ ಮೇಲೆ ತಲೆಯೇನು ತೊಡೆಯೇನು ಬಾರಿಸೋದೆ. ತಿಳಿತೋ ಇಲ್ಲೋ, ಕೊಡೋ ಅಂತ ಕೇಸ್ ಆಗಿದ್ದಿದ್ರೆ, ಸಿ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೇರ್ ದಿ ಜಡ್ಜ್ ಹ್ಯಾಸ್ ಟು ಲುಕ್ ಇನ್ ಟು. ನಂದೇ ನೀವೇ ನೋಡಿದ್ದೀರಿ ಜಡ್ಜ್ಮೆಂಟ್. ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಎನ್ ಆರ್ಡರ್ ಆಫ್ ಕನ್ವಿಕ್ಷನ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್. ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್, ಡೆಟರೆಂಟ್ ಎಲ್ಲ ಇರಬೇಕು. ಇವಾಗ ಇನ್ನೂ ಒಂದಿದೆ, ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಏನಂಗಂದ್ರೆ ರೆಸ್ಟಿಟ್ಯೂಟಿವ್ ಜಸ್ಟಿಸ್, ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಅದರಲ್ಲಿ 5 R ಬರುತ್ತೆ. ಅಲ್ಲ ನೀವು ಹೇಳಬೇಕು, ಕಮಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡೋರು, ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ 5 R ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ. ಓದ್ಕೊಂಬನ್ನಿ, ಇನ್ನೊಂದಿನ ಬರಿತೀನಿ ಇದರಲ್ಲೇ ಜಜ್ಮೆಂಟಲ್ಲಿ, ಯಾವ್ದಾದ್ರು ಬರೆಯುವಂಥ ಸಂದರ್ಭದಲ್ಲಿ. ಫೇಮಸ್ 5 R ಅಂತ ಅದಕ್ಕೆ ಹೆಸರು. R ಇದೆ ಅದರಲ್ಲಿ. ಒಂದು ಕ್ಲೂ ಕೊಟ್ಟಿರ್ತೀನಿ, ಮೊದಲನೇದು ರಿಲೇಷನ್ಶಿಪ್ ಅಂತ, ಗೊತ್ತಾಯ್ತಲ್ಲ. ಇನ್ನು 4 R ನೀವು ಹೇಳಿ ಆಯ್ತೇ. ಇನ್ಯಾವುದಾದ್ರು ಕೇಸಲ್ಲಿ ನೀವು ಬಂದರೆ ಸೆಂಟೆನ್ಸಲ್ಲಿ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರೆ ಇನ್ನೂ 4 R ಹೇಳಿದ್ರೆ 6 ತಿಂಗಳು ಕಡಿಮೆ ಆಗಿ ಮಾಡೋ ಕಡೆ 8 ತಿಂಗಳು ಕಡಿಮೆ ಮಾಡ್ತೀನಿ. ಓದ್ಕೊಂಬಂದರು ಪೂಜಾ ಅಂತ.